ಹೆಚ್ಚು ಮೇಕಪ್ ಹಾಕಿಕೊಳ್ಳದಿದ್ದರೂ ಸೌಂದರ್ಯವಾಗಿ ಕಾಣುವ ಯಾವುದೇ ಪಾತ್ರ ಆದರೂ ಲೀಲಾಜಾಲವಾಗಿ ಮಾಡಿ ಮುಗಿಸುವ ಮೋಸ್ಟ್ ಎನರ್ಜೆಟಿಕ್ ನಟಿ ಅಂದರೆ ಅದು ಮೀರಾ ಜಾಸ್ಮಿನ್ ಈ ನಟಿ ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಅದೇನೋ ಗೊತ್ತಿಲ್ಲದ ಉಲ್ಲಾಸ ಉದ್ಭವ ಆಗುತ್ತದೆ ಅದಕ್ಕೆ ಕಾರಣ ಇವರ ಅಮೋಘ ನಟನೆ ಕನ್ನಡ ಸೇರಿ ದಕ್ಷಿಣ ಭಾರತದಲ್ಲಿ ಟಾಪ್ ನಟಿಯಾಗಿ ಮಿಂಚಿದ ಈ ನಟಿಯ ಜೀವನ ಮಾತ್ರ ಯಾರು ವಹಿಸದ ರೀತಿ ನಡೆದು ಹೋಯಿತು ಅಷ್ಟಕ್ಕೂ ಅಲ್ಲಿ ಏನಾಯ್ತು ಎಂದು ನೋಡೋಣ ಬನ್ನಿ ಚಿತ್ರರಂಗದಲ್ಲಿ ಉತ್ತುಂಗ ಸ್ಥಾನದಲ್ಲಿದ್ದ ನಟಿ ಮೀರಾ ಜಾಸ್ಮಿನ್ ಸಂಗೀತ ವಿದ್ವಾಂಸರಾದ ರಾಜೇಶ್ ಅವರ ಪ್ರೇಮ ಪಾಶದಲ್ಲಿ ಬಿದ್ದರು ಇಬ್ಬರು ಗಾಢ ಪ್ರೀತಿಯಲ್ಲಿ ಮುಳುಗಿದರು ಜೊತೆಯಲ್ಲಿ ಸುತ್ತಾಡಿದರು ಆದರ್ಶ ಜೋಡಿಯಂತೆ ಕಂಡರು ಎರಡು ಸಾವಿರದ ಎಂಟರ ಒಂದು ಇಂಟರ್ವ್ಯೂನಲ್ಲಿ ನಾನು ರಾಜೇಶ್ರನ್ನು ಮದುವೆಯಾಗುವುದಾಗಿ ಘೋಷಿಸಿದರು ನಟಿ ಮೀರಾ ಜಾಸ್ಮಿನ್ ಎರಡು ಮೂರು ವರ್ಷ ಎಲ್ಲ ಚೆನ್ನಾಗಿತ್ತು ನಂತರ ರಾಜೇಶ್ ಮತ್ತು ಮೀರಾ ಮಧ್ಯೆ ವಿಭೇದಗಳು ತಲೆದೂರಿದವು ಕೊನೆಗೆ ಇವರ ಪ್ರೀತಿ ಬ್ರೇಕಪ್ನೊಂದಿಗೆ ಕೊನೆಯಾಯಿತು ಇದೇ ಸಂದರ್ಭದಲ್ಲಿ ಒಂದು ಆತುರದ ನಿರ್ಧಾರ ತೆಗೆದುಕೊಂಡರು ನಟಿ ಮೀರಾ ಜಾಸ್ಮಿನ್ ಅದು ಅನಿಲ್ ಅನ್ನೋ ದುಬೈ ಸಾಫ್ಟ್ವೇರ್ ಇಂಜಿನಿಯರ್ನನ್ನು ಮದುವೆ ಆಗುವುದು ಯಾಕೆ ಆತುರದ ನಿರ್ಧಾರ ಗೊತ್ತಾ ಆಗಾಗಲೇ ಒಂದು ಮದುವೆ ಆಗಿದ್ದ ಈ ಅನಿಲ್ ಅನ್ನೋ ವ್ಯಕ್ತಿ ತನ್ನ ಮೊದಲ ಪತ್ನಿಗೆ ವಿಚ್ಛೇದನ ಕೊಡದೆ ಒಂದು ವರ್ಷದಿಂದ ಬೇರೆ ಕಡೆ ನೆಲೆಸಿದ್ದ ಇದರ ಮಧ್ಯೆ ಮೊದಲ ಪತ್ನಿಗೆ ವಿಚ್ಛೇದನ ಕೊಡುತ್ತೇನೆ ಎಂದು ಹೇಳಿ ಮೀರಾ ಜಾಸ್ಮಿನ್ ಜಾಸ್ಮಿನ್ರನ್ನು ಮದುವೆಯಾಗಲು ಮುಂದಾದ ಇದಕ್ಕೆ ಮೀರಾ ಜಾಸ್ಮಿನ್ ಕೂಡ ಒಪ್ಪಿಕೊಂಡಿದ್ದನ್ನು ನೋಡಿ ಎಲ್ಲರೂ ಶಾಕ್ ಆದರು ಕೊನೆಗೆ ಇವರಿಬ್ಬರ ಮದುವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆಯಿತು ಮದುವೆ ಮಂಟಪದ ಸುತ್ತ ಪೊಲೀಸ್ ಸರ್ಪಗಾವ್ಲು ಕಾರಣ ಅನಿಲ್ ಮೊದಲ ಪತ್ನಿಯ ಸಂಬಂಧಿಕರು ಬಂದು ಗಲಾಟೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೊನೆಗೆ ಮದುವೆ ಏನೋ ನಡೆದು ಹಾಗೆ ಗಂಡನ ಜೊತೆ ದುಬೈಗೆ ಹೊರಟರು ಮೀರಾ ಜಾಸ್ಮಿನ್ ಗಂಡನ ಜೊತೆ ದುಬೈನಲ್ಲಿ ಒಂದು ವರ್ಷ ಇದ್ದ ಮೀರಾ ಜಾಸ್ಮಿನ್ ಒಂದು ದಿನ ಏಕಾಏಕಿ ಇಂಡಿಯಾಗೆ ಬಂದು ಮತ್ತೆ ಆಕ್ಟಿಂಗ್ ಮಾಡಲು ಶುರು ಮಾಡಿದರು ಆಗ ಗೊತ್ತಾದ ವಿಷಯ ಏನಂದ್ರೆ ಮೀರಾ ಮತ್ತೆ ಸಿನಿಮಾದಲ್ಲಿ ನಡೆಸುವುದು ಗಂಡನಿಗೆ ಇಷ್ಟ ಇಲ್ಲ ಆದರೆ ಅದನ್ನು ವಿರೋಧಿಸಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಅನ್ನೋದು ಇದರ ಮಧ್ಯೆ ಅನಿಲ್ ತನ್ನ ಮೊದಲ ಹೆಂಡತಿಯ ಕಡೆ ಹೆಚ್ಚು ಒಲವು ತೋರುತ್ತಿರುವ ಕಾರಣ ಮೀರಾ ಜಾಸ್ಮಿನ್ ಗಂಡನಿಂದ ದೂರ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬಂತು ಅದಕ್ಕೆ ಪೂರಕ ಎಂಬಂತೆ ಮದುವೆ ನಂತರ ಗಂಡನ ಜೊತೆ ಎಲ್ಲಿ ಕಾಣಿಸಿಕೊಳ್ಳಲಿಲ್ಲ ಮೀರಾ ಜಾಸ್ಮಿನ್ ಚಿಕ್ಕ ವಯಸ್ಸಿನಲ್ಲಿ ಈ ನಟಿ ಇಷ್ಟೊಂದು ಏರಿಳಿತಗಳನ್ನು ನೋಡಿದ್ದು ವಿಪರ್ಯಾಸವೇ ಸರಿ ಈಗ ಇಂಡಿಯಾದಲ್ಲೇ ಇರುವ ಮೀರಾ ಜಾಸ್ಮಿನ್ ಇತ್ತೀಚೆಗೆ ತುಂಬಾ ಸ್ಲಿಮ್ ಆಗಿದ್ದು ತನ್ನ ತಂಗಿಯ ಮದುವೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದಾರೆ ಮೂವತ್ತೆಂಟು ವರ್ಷದ ಮೀರಾ ಜಾಸ್ಮಿನ್ ಒಳ್ಳೆಯ ಪಾತ್ರದೊಂದಿಗೆ ಮತ್ತೆ ಸಿನಿಮಾಗೆ ರೀ ಎಂಟ್ರಿ ಕೊಡಲಿದ್ದಾರೆ ಎಂದು ಹೇಳಲಾಗುತ್ತಿದ್ದು ಮತ್ತೆ ಮೀರರನ್ನು ಸ್ಕ್ರೀನ್ ಮೇಲೆ ನೋಡಲು ಅಭಿಮಾನಿಗಳು ಕಾಯುತ್ತಿದ್ದಾರೆ ಇನ್ನು ಮುಂದೆಯಾದರೂ ಮೀರಾ ಜಾಸ್ಮಿನ್ ಜೀವನ ಸಂತೋಷವಾಗಿರಲಿ ಎಂದು ಆಶಿಸುತ್ತಾ ನೀವು ಮೀರಾ ಜಾಸ್ಮಿನ್ ಅಭಿಮಾನಿಯಾಗಿದ್ದರೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ ಚಂದನ ಅವನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಫ್ರೆಂಡ್ಸ್